ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಒಂದು ಈ ವಿಷಯದಲ್ಲಿ ನಾನು ಗ್ರಾಮಾಡಳಿತಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಏನು ಕಂಪಲ್ಸರಿ ಕನ್ನಡ ಪೇಪರ್ ಇದೆ ಸೊ ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಹೇಳೋದಕ್ಕಿಂತ ಮುಂಚೆ ತುಂಬ ಜನ ಒಂದು ಮಿಸ್ಟೇಕನ್ನು ಮಾಡ್ತೀರಾ ಏನು ಅಂತಂದರೆ, ಯಾವುದೇ ಒಂದು ನೋಟಿಫಿಕೇಷನ್ ಆಗಲಿ ಅಫಿಷಿಯಲ್ ಆಗಿ ಯಾವುದೇ ಹುದ್ದೆಗೆ, ಸೊ ನೀವು ಕರೆಕ್ಟಾಗಿ ನೋಟಿಫಿಕೇಷನನ್ನು ಓದಬೇಕು. ಆ ನೋಟಿಫಿಕೇಷನಲ್ಲಿ ಏನೇನಿದೆ, ಸಿಲೆಬಸ್ ಏನಿದೆ, ಡೀಟೇಲ್ಡ್ ವಿಷಯಗಳು ಏನೇನಿದೆ ಅನ್ನೋದನ್ನು ತಿಳಿದುಕೊಳ್ಳದೆ ನೇರವಾಗಿ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿಬಿಡ್ತೀರ. ಕೆಲವರು ನೋಟಿಫಿಕೇಷನನ್ನೇ ಸ್ಕಿಪ್ ಮಾಡ್ತೀರ. ಸೊ ಇದು ಖಂಡಿತವಾಗಿ ಒಳ್ಳೆಯದಲ್ಲ. ಕಾರಣ ನೋಟಿಫಿಕೇಷನಲ್ಲಿ ಇರುವಂಥ ವಿಷಯಗಳನ್ನು ನೀವು ಸರಿಯಾಗಿ ಓದ್ಕೊಂಡ್ರಿ ಅಂತಂದರೆ ಅಪ್ಲಿಕೇಶನ್ ಹಾಕೋದಕ್ಕೂ ತೊಂದರೆ ಆಗಲ್ಲ, ಆ್ಯಂಡ್ ಎಕ್ಸಾಮ್ನ ವಿಷಯಗಳನ್ನು ಓದ್ಕೊಳ್ಳೋದಕ್ಕೂ ಕೂಡ ತೊಂದರೆ ಆಗಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ, ವಿ ಎ ಒಂದು ನೋಟಿಫಿಕೇಷನ್ನ ತುಂಬ ಜನ ಸ್ಕಿಪ್ ಮಾಡಿ ಡೈರೆಕ್ಟ್ ಅಪ್ಲಿಕೇಶನ್ ಹಾಕಿ ಈಗ ಆಲ್ರೆಡಿ ತುಂಬ ತೊಂದರೆಗಳನ್ನ ಮಾಡ್ಕೊಂಡಿದ್ದಾರೆ. ಸೊ ಇದೇ ರೀತಿ ಇದರಲ್ಲಿ ಒಟ್ಟು ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಸೊ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಬರೀಬೇಕಾಗುತ್ತೆ. ಒಂದು ಕಂಪಲ್ಸರಿ ಕನ್ನಡ ಮೀನ್ಸ್ ಜಿ ಕೆ ಒನ್, ಜಿ ಕೆ ಪೇಪರ್ ಆ್ಯಂಡ್ ಕಮ್ಯುನಿಕೇಷನ್ ಪೇಪರ್. ಸೊ ಇಲ್ಲಿ ಕಂಪಲ್ಸರಿ ಕನ್ನಡ ಪೇಪರ್ ಏನಿದೆಯಲ್ಲ, ಇದು ಕೆ ಎ ಇಂದ ನಡೀತಾ ಇರೋದು. ಸೊ ಕೆ ಪಿ ಎಸ್ ಸಿಯ ಕಂಪಲ್ಸರಿ ಕನ್ನಡ ಪೇಪರ್ ಬರೆದವರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಕಡ್ಡಾಯ ಕನ್ನಡ ಪರೀಕ್ಷೆ ಆ್ಯಂಡ್ ಯಾವ ರೀತಿ ಕ್ವಾಲಿಫೈ ಆಗಬೇಕು ಅನ್ನೋದು. ಬಟ್ ಕೆ ಇ ಎ ಅವರು ನಡೆಸ್ತಾ ಇರೋದು ಹೊಸದಾಗಿ ಆಗಿರೋದ್ರಿಂದ ಇಲ್ಲಿ ನಿಮಗೆ ಪೇಪರ್ ಯಾವ ರೀತಿ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಇರುತ್ತೆ. ಮೊದಲನೇದಾಗಿ ಈ ಒಂದು ಕಂಪಲ್ಸರಿ ಕನ್ನಡ ಪೇಪರ್ 150 ಅಂಕಗಳಿಗೆ ಇರುತ್ತೆ. ಸೊ 150 ಅಂಕಗಳಿಗೆ ನೀವು ಕ್ವಾಲಿಫೈ ಆಗೋದಕ್ಕೆ ಎಷ್ಟು ಅಂಕಗಳನ್ನ ತೆಗೆದುಕೊಳ್ಬೇಕು ಅಂದರೆ 50 ಮಾರ್ಕ್ಸ್, ಅಂದರೆ 50 ಅಂಕಗಳನ್ನ ನೀವು ತೆಗೆದುಕೊಂಡ್ರೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರ. ಸೊ ಈ ಪರೀಕ್ಷೆಯನ್ನು ಪಾಸ್ ಆಗದೆ ಹೋದರೆ ಏನಾಗುತ್ತೆ ಅಂತಂದರೆ ನೀವು ಆಯ್ಕೆಗೆ ಪರಿಗಣನೆಗೆ ತೆಗೆದುಕೊಳ್ಳಲ್ಲ. ಸೊ ಈ ಎಕ್ಸಾಮ್ನ ನೀವು ಕಂಪಲ್ಸರಿ ಪಾಸ್ ಆಗಲೇಬೇಕು. ಇದಕ್ಕೆ ಕಂಪಲ್ಸರಿ ಕನ್ನಡ ಪೇಪರ್ ಅಂತ ಕರೀತಾರೆ. ಸೊ ಇಲ್ಲಿ ನೀವು ಕ್ವಾಲಿಫೈ ಆದರೆ ಮಾತ್ರ ನೆಕ್ಸ್ಟ್ ನಿಮ್ಮ ಪೇಪರ್ಗೆ ಎಲಿಜಿಬಲ್ ಆಗ್ತೀರ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಯಾವಾಗಿರುತ್ತೆ ಈ ಪೇಪರು ಅಂತಂದರೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಏನಿರುತ್ತಲ್ಲ ಅದರ ಹಿಂದಿನ ದಿನವೇ ಇರುತ್ತೆ. ಸೊ ನಿಮ್ಮ ಹಾಲ್ ಟಿಕೆಟ್ ಬಂದಾಗ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಆ್ಯಂಡ್ ಯಾರ್ಯಾರು ಕಂಪಲ್ಸರಿ ಕನ್ನಡ ಬರೀಬೇಕು ಅಂದರೆ ಆಲ್ಮೋಸ್ಟ್ ಅಪ್ಲಿಕೇಶನ್ ಹಾಕಿದ ಎಲ್ಲರೂ ಬರೀಬೇಕಾ ಅಂತ ಇಲ್ಲ. ಯಾರು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಮೊದಲ ಭಾಷೆಯಾಗಿ ಕನ್ನಡವನ್ನು ಓದಿರ್ತೀರ, ಸೊ ಅಂಥವರು ಬರೆಯುವಂಥ ಅವಶ್ಯಕತೆ ಇಲ್ಲ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡವರು, ಸೊ ಕೆಲವರು ಸಂಸ್ಕೃತ ಇಂಗ್ಲೀಷು ಇರ್ತಾರಲ್ವ, ಅಂಥವರು ಬರೀಲೇಬೇಕು. ಸೊ ಇದು ನಿಮ್ಮ ಹಾಲ್ ಟಿಕೆಟ್ ಬಂದಾಗ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಅದಾದ ನಂತರ ಕಂಪಲ್ಸರಿ ಕನ್ನಡ ಪೇಪರಲ್ಲಿ ಏನು ವಿಷಯವನ್ನು ಒಳಗೊಂಡಿರುತ್ತೆ ಅಂತಂದರೆ ನಿಮ್ಮ ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ಆಗಿರುವಂಥ ಒಂದಿಷ್ಟು ಎಸ್ಸೆಗಳಿರುತ್ತೆ. ಸೊ ಸಿಂಪಲ್ ಆಗಿರುತ್ತೆ ಪೇಪರ್, ಆರಾಮಾಗಿ ನೀವು ಪಾಸ್ ಮಾಡ್ಕೋಬೋದು. ಸೊ ಸ್ವಲ್ಪ ಕನ್ನಡ ಬರೆಯೋದಕ್ಕೆ ಓದೋದಕ್ಕೆ ಚೆನ್ನಾಗಿ ಬಂತು, ವಿಷಯಗಳ ಜ್ಞಾನ ಇತ್ತು ಕನ್ನಡ ವಿಷಯದ್ದು ಗ್ರಾಮರ್ದು ಅಂದರೆ ನೀವು ಪಾಸ್ ಆಗ್ತೀರಾ. ಸೊ ದಯವಿಟ್ಟು ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಕೇವಲ ಜಿ ಕೆಗೆ ಕಮ್ಯುನಿಕೇಷನ್ಗೆ ಓದ್ಕೊಂಬಿಟ್ಟು ನಾನು ವಿ ಎ ಪೇಪರ್ನ ಈಸಿಯಾಗಿ ವಿ ಎಕ್ಸಾಮ್ ಪಾಸ್ ಆಗ್ತೀನಿ ಅನ್ನೋದಲ್ಲ, ಕಂಪಲ್ಸರಿ ಕನ್ನಡನೂ ಕೂಡ ಕರೆಕ್ಟಾಗಿ ಓದಿ ಪಾಸ್ ಆಗಬೇಕು. ಸೊ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ವಿಚಾರ ಅಂತಂದರೆ ಕಂಪಲ್ಸರಿ ಕನ್ನಡ ಪೇಪರ್ ಬಗ್ಗೆ ನೀವು ಏನು ಅಂತಂದರೆ ಕೆಲವೊಂದಿಷ್ಟು ಹಳೆ ಪ್ರಶ್ನೆ ಪತ್ರಿಕೆ ಸಿಗ್ತವೆ ನಿಮಗೆ ಕೆ ಪಿ ಎಸ್ ಸಿ ದೋದು, ಅದನ್ನು ತೊಗೊಟ್ಕೊಂಡು ಅದನ್ನು ನೋಡಿ ಯಾವ ರೀತಿ ಇರುತ್ತೆ ಪ್ರಶ್ನೆ ಪತ್ರಿಕೆ, ಏನು ಕ್ವಶನ್ಸ್ ಇರುತ್ತೆ ಅಂತ. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಇನ್ನೂ ಹೆಚ್ಚು ಇದಕ್ಕೆ ಸಂಬಂಧಪಟ್ಟಾಗಿ ಹೆಚ್ಚಿನ ವಿಷಯ ಏನಾದರೂ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನಾನು ಅದರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ, ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.